ಈ ಸೈಕಲ್ ಜಾಥಾ ಇವತ್ತು ಕೆ ಎಸ್ ಆರ್ ಪಿ ವತಿಯಿಂದ ನಾವು ನಮ್ಮ ಎ ಡಿ ಜಿ ಅಲೋಕ್ ಕುಮಾರ್ ಅವರು ಏರ್ಪಡಿಸಿದ್ದಾರೆ. ಒಂದು ಜನರಲ್ ಉದ್ದೇಶ ಅಂದರೆ ಕರೋನಾ ಬಗ್ಗೆ ಮಾಹಿತಿ ಜನರಿಗೆ ಮುಟ್ಟಿಸೋಣ. ಅದ್ರ ಜೊತೆಗೆ ಈಗ ಕರೋನಾ ಬಗ್ಗೆ ಮುಕ್ಕಾಲು ಭಾಗ ಎಲ್ಲ ಜನರಿಗೆ ಗೊತ್ತಾಗಿದೆ, ಆದರೆ ಈ ಪ್ಲಾಸ್ಮಾ ಡೊನೇಷನ್ ಬಗ್ಗೆ ಇನ್ನೂ ಭಾಳ ಜನರ ಮನಸ್ಸಲ್ಲಿ ಡೌಟ್ ಇದೆ. ಆಗಲೇ ಕೆ ಎಸ್ ಆರ್ ಪಿಯಿಂದ 13 ಜನ ಪ್ಲಾಸ್ಮಾ ಡೊನೇಟ್ ಮಾಡಿದ್ದಾರೆ. ನಾನು ಮೊದಲೇ ಹೇಳಿದಾಗೆ ಇದು ಪ್ಲಾಸ್ಮಾ ಡೊನೇಷನ್ ಅಲ್ಲ, ಇದು ಒಂದು ಜೀವನ್ ಲೈಫ್ ಡೊನೇಷನ್ ಇದೆ. ಯಾಕೆಂದರೆ ಪ್ಲಾಸ್ಮಾಯಿಂದ ಟ್ರೀಟ್ಮೆಂಟ್ ಮಾಡಿದರೆ ಯಾವುದು ಔಷಧಿ ಕೊಡೋದು ಅವಶ್ಯಕತೆ ಇಲ್ಲ. 13 ಜನ ಆಗಲೇ ಕೊಟ್ಟಿದ್ದಾರೆ, 167 ಜನ ರಿಜಿಸ್ಟರ್ ಮಾಡಿದ್ದಾರೆ. ಪ್ಲಾಸ್ಮಾ ಬ್ಯಾಂಕ್ ಎಲ್ಲ ಕಡೆ ಇಲ್ಲ, ಅದಕ್ಕೆ ಅವ್ರಿಗೆ ಇಲ್ಲಿ ಬೆಂಗಳೂರು ಬರೋಕ್ಕೆ ಕಷ್ಟ ಇದೆ. ಬಟ್ ಈಗ ಡಾಕ್ಟರ್ ಅವರು ನಮಗೆ ಹೇಳಿದರು, ಡಾಕ್ಟರ್ ವಿಶಾಲ್ ಅವರು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಪ್ಲಾಸ್ಮಾ ಬ್ಯಾಂಕ್ಸ್ ಓಪನ್ ಮಾಡ್ತಾ ಇದ್ದಾರೆ. ಇದು ಬರೀ 160 ಜನ ಅಲ್ಲ, ಪೊಲೀಸಲ್ಲಿ ಬೇರೆ ಬೇರೆ ವಿಂಗ್ಸಲ್ಲಿ ಸಾವಿರಾರು ಜನ ಮುಂದೆ ಬರ್ತಾರೆ ಅಂತ ನನಗೆ ಭರವಸೆ ಇದೆ. ಮತ್ತು ಮಾತ್ರ ಪೊಲೀಸ್ ಅಲ್ಲ, ಇವತ್ತು ಲಕ್ಷಾಂತರ ಜನ ಗುಣಮುಖಾಗಿ ಮನೆಗೆ ಹೋಗಿದ್ದಾರೆ. ಅವರು ಪ್ಲಾಸ್ಮಾ ಯಾಕೆ ಡೊನೇಟ್ ಮಾಡಬಾರ್ದು, ಇದರ ಬಗ್ಗೆ ನಾವು ಇದು ಎಲ್ಲ ಅವೇರ್ನೆಸ್ ಇನ್ಕ್ರೀಸ್ ಮಾಡೋಕ್ಕೆ ಇವತ್ತು ಸೈಕಲ್ ಜಾಥಾ ಮಾಡ್ತಾ ಇದ್ದೀವಿ. ಲಕ್ಷಾಂತರ ಜನ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಥವಾ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಗುಣಮುಖಾಗಿ ತಮ್ಮ ತಮ್ಮ ಮನೆಗೆ ಹೋಗಿದ್ದಾರೆ, ಅವರಿಗೆ ಇಮ್ಯುನಿಟಿ ಬಂದಿದೆ. ಆದರೆ ಇಮ್ಯುನಿಟಿ ತಗೊಂಡು ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡ್ರೆ ಏನು ಉಪಯೋಗ ಆಗಲ್ಲ, ಆ ಇಮ್ಯುನಿಟಿ ಸದುಪಯೋಗ ಮಾಡಬೇಕು. ಆ ಇಮ್ಯುನಿಟಿ ಮೂಲಕ ಇನ್ನೂ ಸಾವಿರಾರು ಜನ ಹಾಸ್ಪಿಟಲ್ಸಲ್ಲಿ ಇದ್ದಾರೆ ಅಥವಾ ಕೋವಿಡ್ ಕೇರ್ ಸೆಂಟರಲ್ಲಿ ಇದ್ದಾರೆ ಅಥವಾ ಮನೆಗಳಲ್ಲಿ ಇದ್ದಾರೆ, ಅವರಿಗೆ ಪ್ಲಾಸ್ಮಾ ಕೊಟ್ಟರೆ ಈ ಪ್ಲಾಸ್ಮಾ ಬ್ಯಾಂಕ್ ಮೂಲಕ ನಮ್ಮ ಬಹುಶಃ ಎಲ್ರಿಗೆ ನಾವು ಗುಣಮುಖ ಮಾಡಕ್ಕೆ ಸಾಧ್ಯ ಆಗ್ತೀವಿ. ಆ ಮೆಸೇಜ್ ಜೊತೆಗೆ ಇವತ್ತು ನಾನು ತಾವೆಲ್ಲ ಬಂದಿದ್ದೀರಿ, ಎಲ್ರಿಗೆ ಧನ್ಯವಾದ. ವಿಶೇಷ ಏನಪ್ಪಾ ಅಂದ್ರೆ ನಿಮ್ಮ ಸಿಬ್ಬಂದಿಗಳು ಯಾರೆಲ್ಲ ಪ್ಲಾಸ್ಮಾ ದಾನ ಮಾಡಿದ್ದಾರೆ ಒಂದು ಕಂಡೀಷನ್ ಮೇಲೆ ಅಂದ್ರೆ ಇದನ್ನೆಲ್ಲ ಕೂಡ ಬಡವರಿಗೆ ಕೊಡಬೇಕು ಒಂದು. ಹೌದು ಹೌದು, ಅದು ಇದೆ. ಯಾಕೆಂದ್ರೆ ನಾವು ಯಾವುದು ದುಡ್ಡು ದೃಷ್ಟಿಯಿಂದ, ದುಡ್ಡು ಬರಲಿ ಅಥವಾ ಹಣ ಬರಲಿ, ಆ ದೃಷ್ಟಿಯಿಂದ ಪ್ಲಾಸ್ಮಾ ಕೊಡ್ತಾ ಇಲ್ಲ. ಕೋವಿಡ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ಲಾಕ್ಡೌನ್ ಇದ್ದಾಗ ನಾವು ನಮ್ಮೆಲ್ಲ ಪೊಲೀಸ್ ಅವರು ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಪೊಲೀಸ್ ಅವರು ಹಗಲು ರಾತ್ರಿ ಲಾಕ್ಡೌನ್ ಇದ್ದಾಗ ಕೆಲಸ ಮಾಡಿ ಇವತ್ತು ಸರಾಸರಿ 5,800 ಜನರಿಗೆ ಇದು ಸೋಂಕು ಹರಡಿದೆ. ಆದರೆ ಅದರಲ್ಲಿ ಎಲ್ಲರೂ ಗುಣಮುಖ ಆಗ್ತಾರೆ. ದುಃಖದ ವಿಷಯ ಅಂದರೆ ಇವತ್ತುವರೆಗೆ ನಾನು ತಮ್ಮ ಜೊತೆ ಮಾತಾಡ್ತಾ ಇರುವಾಗ ಈ ಮೂಮೆಂಟ್ವರೆಗೆ 40 ಜನ ಪೊಲೀಸ್ ಅವರು ಇದಕ್ಕೆ ಬಲಿಯಾಗಿದ್ದಾರೆ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಇವೆ. ಕೆಲವು ಜನರಿಗೆ ಬೇರೆ ಕೋಮಾರ್ಬಿಡಿಟಿ ಇತ್ತು, ಕೆಲವು ವಯಸ್ಸಾಗಿತ್ತು, ಬಟ್ ಕೆಲವು 30-40 ವರ್ಷ ಅವರು ಕೂಡ ಇದಕ್ಕೆ ಬಲಿಯಾಗಿದ್ದಾರೆ. ಅವ್ರಿಗೆ ನಾನು ತಮ್ಮ ಮೂಲಕ ಎಲ್ರಿಗೆ ಕೃತಜ್ಞತೆಗಳು ಮತ್ತು ಶ್ರದ್ಧಾಂಜಲಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಇನ್ನು ಜಾಸ್ತಿ ಪೊಲೀಸ್ ಅವ್ರಿಗೆ ಪ್ರಾಣಕ್ಕೆ ಅಪಾಯ ಆಗಬಾರ್ದು. ಆದರೆ ತಾವು ಹೇಳಿದಾಗೆ ಈ ಪ್ಲಾಸ್ಮಾ ಡೊನೇಷನ್ ಬರೀ ಪೊಲೀಸ್ ಅವರು ತಮ್ಮ ಪೊಲೀಸ್ ಅವ್ರಿಗೆ ಕೊಡ್ತಾ ಇದ್ದಾರೆ ಆ ಥರ ಇಲ್ಲ, ಯಾರಿಗೆ ಹೋಗಲಿ, ಬಡವರಿಗೆ ಹೋಗಲಿ, ಶ್ರೀಮಂತರು ಮ್ಯಾನೇಜ್ ಮಾಡ್ತಾರೆ, ಶ್ರೀಮಂತರಿಗೂ ಹೋಗಲಿ, ಎಲ್ರದ್ದು ಜೀವ ಉಳಿಸ್ಬೇಕು, ಆದರೆ ಪ್ರಯಾರಿಟಿ ಬಡವರಿಗೆ ಇದೆ. ಅದಕ್ಕೆ ನಾವು ವಿಕ್ಟೋರಿಯಾ ಆಸ್ಪತ್ರೆ ಜೊತೆಗೆ SCG ಆಸ್ಪತ್ರೆ ಜೊತೆಗೆ ಒಪ್ಪಂದ ಮಾಡಿದ್ದೀವಿ. ಇನ್ನೂ ಜಾಸ್ತಿ ಸಂಖ್ಯೆಯಲ್ಲಿ ಜನ ಬರ್ತಾರೆ, ಪೊಲೀಸ್ ಅವರು